ನೀವು ನೋಡ್ತಾ ಇದ್ದೀರಿ ಏ ನೈನ್ ನ್ಯೂಸ್ ನಾನು ಅಮೀನ್ ಸೇಖ್ ಉತ್ತರ ಕರ್ನಾಟಕದಾಗ ಏನು ನಡೀತಲ್ರಿ ಏನ ಅಲ್ಲೇ ಮೈಸೂರು ಮಂಡ್ಯ ಬೆಂಗಳೂರು ರೂರಲ್ ಹಾಸನ ನಮ್ಮ ಕಡೆ ಏನು ಇಲ್ಲ ಪಾಪ ಹತಾಶಾಗಿ ಮಾತಾಡ್ತಾರೆ ಸರ್ ಸಿಎಂ ಅವ್ರನ್ನ ಬೊಮ್ಮಯವ್ರನ್ನ ತೆಗಿಬೇಕು ಅನ್ನೋ ನಿಟ್ಟಿನೊಳಗಡೆ 30-40 ಹೆಚ್ಚು ಜನರು ಕೊಟ್ಟಿದ್ರೆ ಕಾಂಗ್ರೆಸ್ ಯಾವುದೇ ರೀತಿಯಿಂದ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನೋಂಥದ್ದು ಎಲ್ಲಿ ಚರ್ಚೆ ಆಗಿಲ್ಲ ಕೆಲವೊಂದು ಮಾಧ್ಯಮಗಳಲ್ಲಿ 70 ಜನ ಶಾಸಕರು ಸೈನ್ ಮಾಡಿಕೊಟ್ಟರೆ ಅದು ಎಲ್ಲ ಸುಳ್ಳು ಯಾವುದೇ ಶಾಸಕರು ಬ್ರಹ್ಮಾವರ ಬದಲಾವಣೆ ಮಾಡಬೇಕಂತಾಗಲಿ ಯಾವುದೇ ರೀತಿ ಚರ್ಚೆ ಎಲ್ಲೂ ಆಗಿಲ್ಲ ಯಾವ ಶಾಸಕರು ಈಗ ಬದಲಾವಣೆ ಮಾಡುವಂತ ಮೂಡ್ನಾಗ ಯಾರಿಲ್ಲ ಯಾಕಂದ್ರೆ 2 ತಿಂಗಳಲ್ಲಿ ಚುನಾವಣೆ ಇರೋದ್ರಿಂದ ಯಾರೋ ಆ ಗೊಂದಲಕ್ಕೆ ಯಾರು ಇಲ್ಲ ಇದು ಎಲ್ಲ ಸುಳ್ಳುತ್ತಿದೆ ಈಗ ನಮ್ಮ ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ ಮುಂದಿನ ಚುನಾವಣೆಯಲ್ಲಿ ಸಾಮೂಹಿಕ ನಾಯಕತ್ವ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ಬೇಕನ್ನೋಂಥದ್ದು ಬಹುತೇಕವಾಗಿ ಎಲ್ಲರ ಅಭಿಪ್ರಾಯ ಇದೆ ಅದನ್ನ ಅವ್ರು ಮಾಡ್ತಾರೆ ಪದೇ ಪದೇ ಮೋದಿಯವರೇ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರ ದೇಶದ ಪ್ರಧಾನಮಂತ್ರಿ ಅದ್ರ ಬರಬಾರ್ದು ಯಾಕೆ ಸಿದ್ದರಾಮಯ್ಯ ಹೇಳ್ತಿದ್ರೆ ಸರ್ ಮೋದಿ ಹೇಳ್ತಾರೆ ಸಿದ್ದರಾಮಯ್ಯ ಪದೇ 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 ಮತಕ್ಷೇತ್ರ ಯಾಕೆ ಹೇಳಕತ್ತಾರೆ ಅಲ್ಲಿಲ್ಲೋ ಇಲ್ಲಿಲ್ಲೋ ಒಬ್ಬ ಕರ್ನಾಟಕದ 5 ವರ್ಷ ಮುಖ್ಯಮಂತ್ರಿ ಇದ್ದಂತ ಒಬ್ಬ ರಾಜ್ಯದ ಹಿರಿಯ ನಾಯಕರು ಒಂದು ವಿಧಾನಸಭಾ ಕ್ಷೇತ್ರ ನಿಲ್ಲುವಂತ ನೋಡ್ರಿ ನಮ್ಮ ಕೋಲಾಟ ನಿಂತಿರ್ತಾರ ಒಮ್ಮೆ ಅಲ್ಲಿ ಅಲ್ಲೇ ಅವರ ಮಗನ ಕ್ಷೇತ್ರಕ್ಕೆ ಹೋಗ್ತಿನತ್ತಾರ ಅವ್ರದೇ ನೆಲೆ ಇಲ್ಲ ಪ್ರಧಾನಮಂತ್ರಿಗಳೇ ಮಾತಾಡೋಂಥ ನೈತಿಕತೆ ಸಿದ್ದರಾಮಯ್ಯವ್ರು ಉಳಿದಿಲ್ಲ ಮೊದಲೇ ನಿಮ್ಮ ಚುನಾವಣಾ ಕ್ಷೇತ್ರ ನೀವು ಗಟ್ಟಿ ಮಾಡ್ಕೊಳ್ರಿ ನಿಮ್ಮನ್ನ ಕೆಡಬೇಕಂತ ಹೇಳಿ ಡಿ ಕೆ ಸಿ ಆ್ಯಂಡ್ ಕಂಪ್ನಿ ಈಗ ರೆಡಿ ಹಾಕೊತ್ತೆ ಯಾಕಂದ್ರೆ ಅವರು ಅವರಿಬ್ಬರು ಜಿತ್ತದೆ ನಾ ಮುಖ್ಯಮಂತ್ರಿ ಆಗ್ಬೇಕು ನೀ ಮುಖ್ಯಮಂತ್ರಿ ಅದಕ್ಕೆ ತಮ್ಮ ಟಾಟ್ನಲ್ಲಿ ದೊಡ್ಡ ಕತ್ತಿ ಬಿದ್ದರು ಮತ್ತೊಂದು ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡುವಂಥ ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ ಅಧಿಕಾರಿಗಳಿಗೆ ಎಲ್ಲ ಅವ್ರಿಗೆ ರಕ್ಷಣೆ ಕೊಡ್ತೀವಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ನನಗೆ ಆಸ್ತಿ ಅಕ್ರಮಣ ಅತಿಕ್ರಮಣ ನಂದು ಹೊಡೆದಾರೆ ಎಲ್ಲಿವರೆಗೆ ನಾವು ಸ್ವಯಂ ಶಿಸ್ತು ನಾವು ಕಲ್ಕೋದಿಲ್ಲ ನಮ್ಮ ಮನೆ ಉಳಿಬೇಕು ಮತ್ತೊಬ್ಬರ ಮನೆ ಕಡಬೇಕು ಅನ್ನೋಂಥದ್ದು ನಮ್ದು ಯಾರದೂ ಇಲ್ಲ ಇವತ್ತು ನೋಡ್ರಿ ನಾವು ಎಂ ಬಿ ಪಾಟೀಲ್ ಬೇಕಾದವ್ರ ಮನೆಯೂ ಕಡಿಮೆ ಉಸ್ತಾದವ್ರ ಮನೆಯೂ ಕಂಪೌಂಡ್ ಕಡಿಮೆ ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಯಾರದೂ ಮುರಾಜಿಲ್ಲ ನನಗೂ ಭಾಳ ಪ್ರೆಷರ್ ಇತ್ತು ಇಲ್ಲ ಯಾವುದು ನಾನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ ನೀವು ಏನು ಕಾನೂನು ಕ್ರಮ ತಗೋರಿ ನಾವು ಎಲ್ಲ ರೀತಿಯಿಂದ ರಕ್ಷಣೆ ನಮ್ಮ ಪೊಲೀಸ್ ಇಲಾಖೆ ಕೊಡ್ತಾ ಇದೆ ನಾವು ನಿರ್ದಾಕ್ಷಿಣ್ಯವಾಗಿ ವಿಜಯಪುರನಾಗ ಒಮ್ಮೆ ಶಾಶ್ವತವಾದಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿ ಇಲ್ಲಾಂದ್ರೆ ಇದು ಬಿಜಾಪುರ ಏನು ಸುಧಾರಣೆ ಆಗೋದು ಬರೀ ದುಳಾಪುರ ಬಿಜಾಪುರ ಅಂದ್ರೆ ಅದ್ರ ಬಗ್ಗೆ ಈಗ ಆ ಒಂದು ಕಾನ್ಸೆಪ್ಟ್ ಹೋಗೈತೆ ಬಿಜಾಪುರ ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಆಧುನಿಕ ಒಂದು ನಗರ ಆಗಿವತ್ತು ಪರಿವರ್ತನೆ ಆಗ್ತದೆ ಚಿಲ್ಲರೆ ಪಲ್ಲೆ ಜನರಿಗೆ ಏನೋ ಉತ್ತರ ಕೊಡ್ತಾರ ನಿಂದೇ ಆದಂತ ಒಂದು ಗೌರವ ಬೇರೆ ಇದೆ ನಿಂದೆಲ್ಲಾನು ನಾವು ಗಮನದಲ್ಲಿದೆ ಒಳ್ಳೆ ಕೆಲಸ ಆಗ್ತದೆ ಮುಂದಿನ ದಿವಸನಾಗ ನೀನು ಯಡಿಯೂರಪ್ಪ ನೋಡಿದಾಗ ಬೈದು ಬೇಡ ಅವ್ರ ಪಾಪ ಅವ್ರ ಹಿರಿಯರ ಅದಾರ ಅವ್ರ ಬಗ್ಗೆ ಮಾತಾಡ್ಬಾರ್ದಾರ ನಾವು ಅಲ್ಲ ಹೈಕಮಾಂಡ್ ಸಾಫ್ಟ್ ಆಗಬೇಕಲ್ಲ ಎಲ್ಲದಕ್ಕೂ ಗುರು ಅಲ್ಲ ಕಾಂಪ್ರಮೈಸ್ ಆಡಲಕ್ಕೆ ನಮ್ದು ಏನು ಅವ್ರ ಆಸ್ತಿ ಮಾಡ್ತಾರಿಲ್ಲ ಏನೋ ರಾಜಕೀಯ ಸಂಘರ್ಷ ಇರ್ತಾವೆ ಈಗ ಅದಕ್ಕೆಲ್ಲದಕ್ಕೂ ವಿರಾಮ ಇನ್ನಿಮ್ಯಾಗ ಮಾಧ್ಯಮದ ವಿನಂತಿ ಮಾಡ್ಕೋತೀನಿ ಯಡಿಯೂರಪ್ಪನವ್ರ ಬಗ್ಗೆ ನನಗೇನೋ ಪ್ರಶ್ನೆ ಕೇಳಬೇಡ ನಾ ಅವ್ರ ಬಗ್ಗೆ ಅಪಾರ ಗೌರವ ಐತಿ ನಾನೇನು ಮಾಹಿತಿ ಇಲ್ಲ ಅದು ಮಾಧ್ಯಮದಲ್ಲಿ ಬರ್ಲಾಕೇನೂ ಇಲ್ಲ ಯಾಕೆ ಈ ರೀತಿ ಲೋಪಗಳು ಎಬ್ಬಿಸ್ತಾ ಇದಾರೆ ಲೋಪ ಯಾಕೆ ಎಬ್ಬಿಸ್ತಾರೆ ಯಾರು ಎಬ್ಬಿಸ್ಲಾಕತ್ತಾರ ಯಾರು ಯಾವ ಚಾನಲ್ದಾಗ ಏನೇನು ಫೀಡ್ ಮಾಡ್ಲಾಕತ್ತಾರ ನನಗೆ ಕಾರ್ಯಕ್ರಮದಲ್ಲಿ ನಾ ಅವರು ಅನುಮತಿ ತಗೊಂಡಿದ್ದೀನಿ ನಟರಾಜವ್ರ ಅನುಮತಿ ತಗೊಂಡಿದ್ದೆ ಅವ್ರ ಕೂಡ ಮಾತಾಡಿದ್ದೀನಿ ಸರ್ ನಾನು ಅನುಮತಿ ಕೊಟ್ಟು ಡೆಲ್ಲಿ ಭೇಟಿಯಲ್ಲಿ ಹೋಗ್ತೀನಿ ಅಂತ ಹೇಳಿದ್ರಿ ರಾಜ್ಯಾಧ್ಯಕ್ಷರೇ ಮತ್ತೆ ಅನೇಕ ಭಿನ್ನಾಭಿಪ್ರಾಯ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು ಮೀಸಲಾತಿ ವಿಚಾರದಲ್ಲಿ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಿರುವಂತಹ ಈಗಾಗಲೇ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ನಿಮ್ಗೆ ಅವಾಗ ಸಂಕ್ರಮಣದ ಸಂದರ್ಭದಲ್ಲಿ ಹೇಳಿದ್ದೀವಿ ನಾವು ಕೇಂದ್ರ ನಾಯಕರ ಒಂದು ಮಧ್ಯಸ್ಥಿಕೆ ವಹಿಸ್ಬೇಕಂತ ಹೇಳಿ ನಮ್ಮ ವಿನಂತಿಯನ್ನ ಕೇಂದ್ರದ ನಾಯಕರು ಒಪ್ಪಿಕೊಂಡಿದ್ದಾರೆ ಸೂಕ್ತ ಕಾಲದಲ್ಲಿ ಎಲ್ಲ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಕೆಲಸ ಎಲ್ಲ ಸಮಾಜ ಮಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ ನನಗೆ ಕೇಂದ್ರ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಬೇಗನೆ ಒಳ್ಳೆಯ ಸುದ್ದಿ
ನಮ್ಮ ಎಲ್ಲ ಸಮುದಾಯಗಳಿಗೆ ಬರ್ತದೆ ಅಂತ ನಾನು ವಿಶ್ವಾಸ ಇಷ್ಟ ಹೇಳ್ತೀನಿ ರೀ. ಇವಕ್ಕೆಲ್ಲದಕ್ಕೂ ನಾ ಮೊದಲೇ ಹೇಳಿಬಿಟ್ಟೇನೆ, ಒಂದು ವರ್ಷದಿಂದನೇ ಎರಡು ವರ್ಷದಿಂದನೇ ನಾ ಹೇಳೀನಿ, ಈಗ ರಾಜ್ಯದಾಗ ಏನಿಲ್ಲ. ನಾ ಏನಾದ್ರು ಇವತ್ತು ನಮ್ಮ ಜಾರಕಿಹೊಳಿಯವ್ರು ಏನು ಹೇಳಾರಲ್ಲ ಸಿ ಬಿ ಐ ತನಿಖೆ ಕೊಡು ಅಂತೇಳಿ, ನಾನು ಅದನ್ನು ಹೇಳ್ತೀನಿ. ಸಿ ಬಿ ಐ ತನಿಖೆ ಮಾಡಿಸ್ಬಿಟ್ರು ನಮ್ಗೆ ಯಾವ ಕಳ್ಳರು ಹೊರಗ್ಬೋದು. ಈಗ ರಾಜಕಾರಣ ಆಗಲಿ, ಇವತ್ತೇನಾಗೈತಿ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ರಾಜಕಾರಣಿ ಬ್ಲ್ಯಾಕ್ ಮಾಡೋದು, ಒಂದು ಗುರುವಾರ ಬೆಂಗಳೂರಿನ ಅವರು ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರ ದಂಡ ಇದೆ. ಅದನ್ನು ಜಾರಕಿಹೊಳಿಯವ್ರು ಏನು ಹೇಳಾರಲ್ಲ, ಸಿ ಬಿ ಐ ತನಿಖೆ ಕೊಡೋದು ಒಳ್ಳೆ. ಅದು ಯಾವ ಪಕ್ಷದವರು ಇದ್ದರೂ ಅವ್ರನ್ನ ಬಣ್ಣ ಬಯಲು ಮಾಡಿದ್ರೆ ಈ ರೀತಿ ಒಂದು ಕೆಟ್ಟ ರಾಜಕೀಯ ರಾಜ್ಯದಿಂದ ಹೋಗು. ಲೆಟರ್ ಬರ್ದೇ ಸರ್, ಅದಕ್ಕೆ ಏನು ಆನ್ಸರ್ ಬರ್ತದೆ? ನೀವು ಮೊನ್ನೆ ಒಂದು ಲೆಟರ್ ಬರ್ದೇ ನೀವು ಉತ್ತರ ಕೊಟ್ಟಿಲ್ಲ, ಪ್ರಮಾಣ ಕೊಡೋದು ನನ್ನ ಅವ್ರಿಗೆ ಪ್ರಶ್ನೆ ಕೇಳಿದ ಮೇಲೆ ಏನು ಮಾಡ್ತೀನಿ, ನನಗೆ ಪ್ರಮಾಣ ಸಿಗೇ ಕೊಡುತ್ತೀನಿ ನಾನು. ಎಸ್ ಎಸ್ ಸರ್, ಥ್ಯಾಂಕ್ ಯು. ಯಾರು ಹೇಳ್ತಾರ್ರಿ ಸಿ ಬಿ ಐ ಕೊಡುತ್ತೆ ಅವನು ಹೇಳಿದ್ರು. ಎಲ್ಲರೂ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.